ಫೆಬ್ರವರಿ 7ನೇ ತಾರೀಕು ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ 15 ಮತ್ತು 16ನೇ ಪರಿಚ್ಛೇದಗಳು ಮೂಲಭೂತ ಹಕ್ಕಿನಲ್ಲಿದ್ದಾಗಿಯೂ ಕೂಡ ಅಲ್ಲಿರುವಂತಹ ವಿಷಯಗಳು ಮೂಲಭೂತ ಹಕ್ಕಲ್ಲ ಅಂತ ಅಸಂವಿಧಾನಿಕವಾದಂತಹ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ವಿರುದ್ಧ ಕೇಂದ್ರ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ನಾವು ಕೂಡ ರಾಷ್ಟ್ರದ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲ ಕರ್ನಾಟಕ ರಾಜ್ಯದ SC/ST ನೌಕರರ ಜೊತೆಯಲ್ಲಿ ಭಾರತದ ವಿವಿಧ ರಾಜ್ಯದ ನೌಕರರನ್ನು ಕೂಡ ಸೇರಿಸಿಕೊಂಡು ನಾವು ಕೂಡ ಮೇಲ್ಮನವಿಯನ್ನು ಸಲ್ಲಿಸಿ ಅದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಮತ್ತು ಎಲ್ಲ ಏನು ಡಿಸ್ಟರ್ಬೆನ್ಸ್ಗಳಿದೆ ಹಲವಾರು ಹಕ್ಕುಗಳಲ್ಲಿ ಅದನ್ನೆಲ್ಲ ಸಟ್ರೇಟ್ ಮಾಡಿ ಒಂದು ಹೊಸ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಅದನ್ನು ಸಂವಿಧಾನ ಮೀಸಲಾತಿ ವಿಚಾರವನ್ನು ಯಾವುದೇ ಸುಪ್ರೀಂ ಕೋರ್ಟ್ ಕೈ ಹಾಕ್ಬಾರ್ದು ಅಂದರೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತಹ ರೀತಿಯಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಆ ದಿಕ್ಕಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ನಾವು ಒತ್ತಡ ಹಾಕಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಇದೇ ತಿಂಗಳು 28ನೇ ತಾರೀಕು ಆ ಮೊದಲನೇ ಭಾಗವಾಗಿ ಕರ್ನಾಟಕ ರಾಜ್ಯದ ಎಲ್ಲ ನೌಕರರು ಸೇರ್ಕೊಂಡಾಯಿತು. ಮೈಸೂರಿನ ಕಲಾಮಂದಿರದಲ್ಲಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಅದರ ಮುಖಾಂತರ ಆರಂಭವನ್ನು ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ಇವತ್ತು ಇಲ್ಲಿ ನಮ್ಮ ದಸಂಸ ಸ್ನೇಹಿತರು ಒಂದು ಪ್ರಾರಂಭಿಕವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಎರಡನೇ ಹೆಜ್ಜೆ ಮೈಸೂರಿನಲ್ಲಿ ಮಾಡ್ತೀವಿ. ನಾವು ನಿರಂತರವಾದಂತಹ ಹೋರಾಟವನ್ನು ಮಾಡಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳು ಬೇಕೋ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ತೇವೆ. ಓಕೆ ಸರ್.